ನನ್ನ ಪ್ರಕಾರ ನನ್ನ ಕೆರಿಯರಲ್ಲಿ ನನ್ನ ಇಷ್ಟು ವರ್ಷ ಸರ್ವೀಸಿಗೆ ನಾನು ಮಾಡುವಂಥ ಪಾತ್ರ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ನನ್ನನ್ನು ಕಾಲ್ದಿಂದ ಬಂದಿದ್ದಾರೆ ಎಲ್ಲರೂ ನಾನು ಏನೇ ಹೇಳಿದ್ರೆ ಅದರ ಒಳ ಅರ್ಥ ಬೇರೆ ಇರುತ್ತೆ ಇದು ನಿಮಗೆ ವಿಷಯನ ಎರಡು ಥರ ಹೇಳ್ಬೋದು ಪ್ರೇಕ್ಷಕನಿಗೆ ತುಂಬ ಸೀರಿಯಸ್ಸಾಗಿ ಹೇಳ್ಬೋದು ಈ ಥರ ನನ್ನ ಥರನೂ ಹೇಳ್ಬೋದು ಸೀರಿಯಸ್ಸಾಗಿ ಹೇಳಿದ್ದು ಕನ್ವೇ ಆಗೋದಿಲ್ಲ ಎಷ್ಟೋ ನಿರ್ದೇಶಕರು ನನ್ನ ಜೊತೆ ಕೆಲಸ ಮಾಡಿ ಬೇರೆಯವ್ರ ಜೊತೆ ಹೋಗಿ ಆ ಥರ ಟ್ರೈ ಮಾಡಿ ಫೇಲೂರ್ ಆಗಿದ್ದಾರೆ ಅದು ಒಂದು ಬ್ರ್ಯಾಂಡ್ ಆಗಿಬಿಡುತ್ತೆ ಒಂದು ಬ್ರ್ಯಾಂಡ್ ಸೆಟ್ ಆಗ್ಬಿಡುತ್ತೆ ಎಲ್ಲರೂ ನನ್ನ ಫಾರ್ಟಿ ಟು ಇಯರ್ಸಿಂದ ನೋಡಿ ನನಗೆ ತುಂಬ ಹೆಮ್ಮೆ ಏನು ಅಂದರೆ ಆರು ವರ್ಷದ ಮಕ್ಕಳಿಂದ ಹಿಡಿದು ಅರವತ್ತು ವರ್ಷದ ವರ್ಧರವರೆಗೂ ಕೂಡ ನನ್ನ ಬೇವ್ ಲೆಂತ್ ಗೊತ್ತು ಅವನು ಹೀಗೆ ಪ್ರೆಸೆಂಟ್ ಮಾಡ್ತಾನೆ ಸಿನ್ ಅನ್ನೋದು ಅವರಿಗೆ ಗೊತ್ತಾಗ್ಬಿಟ್ಟಿದೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಭಾಳ ದೊಡ್ಡ ಎಕ್ಸೆಪ್ಷನ್ ನನಗೆ ನಾನು ಏನಂದರೂ ಕೂಡ ಅದನ್ನು ಜೋಬೇಲಾಗಿ ಎಲ್ಲಾಗಿ ತೊಗೊತಾರೆ ಹೊರತು ಸೀರಿಯಸ್ಸಾಗಿ ಯಾರು ತಗೊಂಡು ಇದನ್ನೇ ಸುದೀಪ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು ಇದೇ ಡೈಲಾಗು ಇದೇ ಆ್ಯಕ್ಟಿಂಗ್ ನಾನು ಮಾಡಿದ್ರೆ ಬೇರೆ ಥರ ಆಗಿಬಿಡುತ್ತೆ ಇವ್ರು ಮಾಡಿದ್ರೆ ಒಪ್ತಾರೆ ಹೆಂಗೆ ಅಂತ ಪ್ರಶ್ನೆ ಕೇಳೋದು ನನಗೂ ಪ್ರಶ್ನೆನಾಗ ಕೇಳೋದು ಹೇಗೆ ನಿಮ್ಮನ್ನು ಒಪ್ತಾರೆ ಅಂತ ಅದಕ್ಕೆ ಉತ್ತರ ನನ್ನಲ್ಲಿಲ್ಲ ಅದು ಬಹುಶಃ ಕರ್ನಾಟಕದ ಜನರ ಪ್ರೀತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ನನ್ನನ್ನು ಅವ್ರ ಮನೆ ಒಂಥರ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದಾರೆಲ್ಲ ನಾನು ಯಾವುದೇ ಊರಿಗೆ ಹೋಗಲಿ ಯಾವುದೇ ಕೇರಿಗೆ ಹೋಗಲಿ ಅವರೆಷ್ಟು ಪ್ರೀತಿ ತೋರಿಸ್ತಾರಿದ್ದರೆ ನನಗೆ ಇನ್ನು ಹತ್ತು ಜನ್ಮ ಬಂದರೂ ಇಲ್ಲೇ ಹುಟ್ಟಬೇಕು ಅನಿಸುತ್ತೆ ಆ ಥರ ಒಂದು ಲವ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ಲೋವಲ್ಲಿ ನಾನು ಹೇಳೋ ಪೋಲಿತ ನನ್ನ ಜಾಲಿಯಾಗಿ ತೊಗೊಂತಾಯ್ತೀನಿ